ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಸೂಕ್ತ ಬಂದೋಬಸ್ತ್ ಸೇರಿದಂತೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿರುವ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟ್ ಕೆ ಅಶೋಕ್ ತಿಳಿಸಿದರು. ಇವತ್ತು 25 ಏಪ್ರಿಲ್ ನಮ್ಮ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಒಂದು ದಿನ, ಪೋಲಿಂಗ್ ಡೇಗೆ ಒಂದು ದಿನ ಮುಂಚೆ ಮಸ್ಟರಿಂಗ್ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಎಲ್ಲ ತುಮಕೂರು ಡಿಸ್ಟಿಕ್ ನಲ್ಲಿ ಟೋಟಲ್ 11 ಮಸ್ಟರಿಂಗ್ ಪ್ಲೇಸಸ್ ಇದೆ. ಸೊ ಲೆಸ್ ಆನ್ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಸ್ ಓಪನ್ ಆಗಿದ್ದಾವೆ. ಸೊ ಈಗ ಮಸ್ಟರಿಂಗ್ ಪ್ರೊಸೀಜರ್ ನಡೀತಾ ಇದೆ. ಇದಾದ ಮೇಲೆ ಲಂಚ್ ಮುಗಿಸ್ಕೊಂಡು ಪೋಲಿಂಗ್ ಪಾರ್ಟೀಸ್ ತಮ್ಮ ತಮ್ಮ ಹೇಳಿರುವ ರೂಟ್ಸ್ನಲ್ಲಿ ಬಸ್ಸಸ್ ಹೋಗಿದ್ದಾವೆ. ಆ ಬಸ್ಸಸ್ಸಲ್ಲಿ ಹತ್ಕೊಂಡು ಹೋಗಿ ಅವರು ಪೋಲಿಂಗ್ ಬೂತ್ಗೆ ಹೋಗ್ತಾರೆ. ಇವತ್ತು ನೈಟ್ ಪೋಲಿಂಗ್ ಬೂತ್ ಪಾರ್ಟೀಸ್ ಅಲ್ಲೇ ಇರ್ತಾರೆ. ಅವ್ರ ಜೊತೆಗೆ ಹಾಕಿರುವ ಸೆಕ್ಯೂರಿಟಿ ಏನಿದೆ, ಮೆನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದನ್ನು ಅವ್ರ ಜೊತೆನೇ ಇರ್ತಾರೆ. ಸೊ ಅವರು ಹಾಗೆ ಉಳ್ಕೊಂಡು ಬೆಳಗ್ಗೆ ಮಾರ್ನಿಂಗ್ 6:00 ಪೋಲಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈವ್ನಿಂಗ್ ಲಾಸ್ಟ್ 6:00 ಯಾರು ಇರ್ತಾರೆ ಪೋಲಿಂಗ್ ಬೂತ್ನಲ್ಲಿ, ಅವರಿಗೆ ಕ್ಯೂನಲ್ಲಿ ಯಾರು ಇರ್ತಾರೆ ಅವರಿಗೆ ಒಂದು ಟೋಕನ್ ಕೊಟ್ಟು, ಟೋಕನ್ ಇರುವವರಿಗೆ ಲಾಸ್ಟ್ ಎಷ್ಟುವರೆಗೆ ಆಗುತ್ತೆ ಅಷ್ಟುವರೆಗೆ ಪೋಲಿಂಗ್ ಮಾಡಿರ್ತಾರೆ. ಸೊ ಟೋಟಲ್ ನಮಗೆ ಇಡೀ ಡಿಸ್ಟ್ರಿಕ್ಟ್ನಲ್ಲಿ 4,400 ಮೆನ್ ಡಿಸ್ಟ್ರಿಕ್ಟಿಂದ 2,000 ಆ್ಯಂಡ್ ಹೊರಗಡೆ 400 ಡೆಪ್ಲಾಯ್ ಆಗಿದ್ದಾರೆ. ಸೊ 1600 ಹೋಮ್ ಗಾರ್ಡ್ಸ್ ಆ್ಯಂಡ್ ಮಿಕ್ಕಿದವರು 840 ಸಿವಿಲ್ ಪೊಲೀಸ್. ಮುಖ್ಯವಾಗಿ ನಮಗೆ ಬ್ಯಾಂಗ್ಳೂರು ಸಿಟಿಯಿಂದ ಬಂದಿದ್ದಾರೆ, ISD CID ಟ್ರಾಫಿಕ್ ಪೊಲೀಸಿಂದ ಡ್ಯೂಟಿಗೆ ಬಂದಿದ್ದಾರೆ. ಸೊ ಅವರಿಂದ ನಾವು ಡ್ಯೂಟಿ ತೊಗೊಂಡು ನಾಳೆ ಎಲೆಕ್ಷನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತೀವಿ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಮ. ಸೊ ಸದ್ಯಕ್ಕೆ ನಮಗೆ ತುಮಕೂರಿಗೆ ಅತಿ ಸೂಕ್ಷ್ಮ ವಲ್ನರಬಲ್ ಏರಿಯಾಸ್ಗೋಸ್ಕರ ಈ CAPF ಡೆಪ್ಲಾಯ್ಮೆಂಟ್ ಆಗಿದೆ. ಸೊ ಟೋಟಲ್ 5 ಕಂಪನೀಸ್ ಡೆಪ್ಲಾಯ್ಮೆಂಟ್ ಆಗಿದೆ. ಒಂದು CASF, 3 ಕೇರಳ ಸ್ಟೇಟ್ ಆರ್ಮ್ಡ್ ಪೊಲೀಸ್ ಆ್ಯಂಡ್ 1 ತಮಿಳ್ನಾಡು ಆರ್ಮ್ಡ್ ಪೊಲೀಸ್. ಸೊ ಎಲ್ಲರನ್ನೂ ಸೆನ್ಸಿಟಿವ್ ಆ್ಯಂಡ್ ವಲ್ನರಬಿಲಿಟಿ ಕ್ರಿಟಿಕಾಲಿಟಿ ಮೇಲೆ ಡೆಪ್ಲಾಯ್ಮೆಂಟ್ ಆಗಿದೆ. ಹಾಫ್ ಸೆಕ್ಷನ್ಸ್ ಒಂದು ಕಂಪನಿಯಿಂದ 18 ಹಾಫ್ ಸೆಕ್ಷನ್ಸ್ ಸಿಗ್ತವೆ. ಸೊ ಆ ಥರ ಇರುವ ಎಲ್ಲರನ್ನೂ ಡೆಪ್ಲಾಯ್ ಮಾಡಿದ್ವಿ. ಕುಣಿಗಲ್ಗೆ ಆಲ್ಮೋಸ್ಟ್ 2 ಕಂಪನಿ, 5 ಕಂಪನಿಯಲ್ಲಿ 2 ಕಂಪನಿ ಕುಣಿಗಲ್ಗೆ ಕೊಟ್ಟಿದ್ವಿ. ಮಿಕ್ಕಿದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಸ್ಗೆ 5-6 ಹಾಫ್ ಸೆಕ್ಷನ್ಸ್ ಡೆಪ್ಲಾಯ್ ಮಾಡಿದ್ವಿ. ಸೊ ದಟ್ ಯಾವುದೇ ಕಾರಣಕ್ಕೆ ಹಿಂಗೂ ಅದು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬರಬಾರ್ದು ಅಂತ. ಇದರ ಜೊತೆಗೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ 3-4 QRTs ಕೊಟ್ಟಿದ್ದೀವಿ, ಕ್ಯೂಬಿಕ್ ರೆಸ್ಪಾನ್ಸ್ ಟೀಮ್ಸ್. ಅವರಿಗೆ ವೆಹಿಕಲ್ಸಲ್ಲಿ ಇರ್ತಾರೆ. ಎಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಥವಾ ಬೇರೆ ಏನಾದರೂ ಸಿಚುವೇಶನ್ ಬಂದಾಗ ಅವ್ರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಿ ಅಲ್ಲಿಗೆ ಕ್ವಿಕ್ ಆಗಿ ಹೋಗ್ತಾರೆ. ಇದ್ರ ಜೊತೆಗೆ ಟೋಟಲ್ 180 ಸೆಕ್ಟರ್ ಮೊಬೈಲ್ಸ್, ಸೂಪರ್ವೈಸರಿ ಮೊಬೈಲ್ಸ್ ಆ್ಯಂಡ್ DSP ಮೊಬೈಲ್ಸ್ ಇರ್ತವೆ. ಪ್ರತಿ 20 ಬೂತ್ಸ್ಗೆ 1 ಸೆಕ್ಟರ್ ಮೊಬೈಲ್ ಇರ್ತದೆ ಆ್ಯಂಡ್ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 3 ಸೂಪರ್ವೈಸರಿ ಮೊಬೈಲ್ಸ್ ಇರ್ತದೆ ಆ್ಯಂಡ್ 1 DSP. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 1 DSP ಮೊಬೈಲ್ ಇರುತ್ತದೆ. ಅವರು ಸೂಪರ್ವೈಸಿಂಗ್ ಮಾಡಿ ಎಲೆಕ್ಷನ್ನು ಪೀಸ್ಫುಲ್ ಆಗಿ ಕಂಡಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಲಾಸ್ಟ್ ಡೇ ಇರೋದ್ರಿಂದ ಸಾರಾಯಿ ಇರ್ಬೋದು ಅಥವಾ ಹಣ ಎಲೆಕ್ಷನ್ ಮುಗಿಯುವ ಗಂಟೆಯಿಂದ 72 hours ಮುಂಚೆಯಿಂದಲೇ ಎಲ್ಲ ಲಿಕ್ಕರ್ ಶಾಪ್ಸ್ ಎಲ್ಲ ಲಾಡ್ಜಸ್ಟ್ ಚೆಕ್ ಮಾಡಿಸಿದ್ವಿ, ಈಗಲೂ ಮಾಡಿಸ್ತಾ ಇದ್ದೀವಿ. ಹೊರಗಡೆ ಯಾರೂ ಇರಬಾರದು. ಅವರು ಒಂದು ವೇಳೆ ಯಾವುದಾದ್ರೂ ಬಿಸ್ನೆಸ್ ಕೆಲಸ ಮೇಲೆ ಬಂದರೆ ಅವರು ಈ ಪೋಲಿಂಗ್ ಸ್ಟೇಷನ್ ಸೈಡ್ ಈ ಥರ ಬರಬಾರದು. ಇಮಿಡಿಯೇಟ್ ಆಗಿ ಅವ್ರನ್ನ ಬಿಡಕ್ಕೆ ಜಾಗ ಬಿಡಕ್ಕೆ ಹೇಳಿದ್ದೀವಿ. ಆ್ಯಂಡ್ ಈ ವೆಹಿಕಲ್ ಚೆಕಿಂಗ್ಸ್ ಬೂತ್ಸ್ ಏನೇ ಇಟ್ಟಿದ್ದೀವಿ, ಆಲ್ರೆಡಿ ಚೆಕ್ ಪೋಸ್ಟ್ ಏನು ಇಟ್ಟಿವಿ ಅದು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಆಗಿದೆ. ಆ್ಯಂಡ್ ಬೂತ್ ಲೆವೆಲಲ್ಲಿ ಸೆಕ್ಯೂರಿಟಿನಲ್ಲಿ ಈ ಹೇಳಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ನಮಗೆ CCTV ಕ್ಯಾಮ್ರಾ ಅರೇಂಜ್ಮೆಂಟ್ ಆಗಿದೆ ಆ್ಯಂಡ್ ಮೈಕ್ರೋ ಅಬ್ಸರ್ವರ್ಸ್ ಅರೇಂಜ್ಮೆಂಟ್ ಆಗಿದೆ. ಆ್ಯಂಡ್ ಎಲ್ಲ ಪೋಲಿಂಗ್ ಡ್ಯೂಟಿನಲ್ಲಿ ಯೂಸ್ ಮಾಡ್ತಾ ಇರುವ ವೆಹಿಕಲ್ಸ್ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಹೈಡ್ ವೆಹಿಕಲ್ಸ್ ಆಗಿರ್ಬೋದು, ಅವೆಲ್ಲ GPS ಅಳವಡಿಸಿದ್ದೀವಿ. ಸೊ ಅವ್ರ ಮೂಮೆಂಟ್ ವಾಚ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಪೊಲೀಸ್ ವೈರ್ಲೆಸ್ ಕಮ್ಯುನಿಕೇಷನ್ ಎಲ್ಲ ಅಳವಡಿಸ್ಕೊಂಡಿದ್ವಿ. ಸೊ ಇದೆಲ್ಲ ಇಟ್ಕೊಂಡು ನಾವು ಸರ್ ಚುನಾವಣೆ ಸಂಬಂಧ ಒಟ್ಟು ಎಷ್ಟು ಜನ ಗಡೀಪಾರು ಮಾಡಿದ್ದೀರಿ ಸರ್? ಸೊ ಟೋಟಲ್ 31 ಗಡೀಪಾರು ಮಾಡಿದ್ದೀವಿ. ಸೊ 55 ಅಪ್ಲಿಕೇಶನ್ಸ್ನಲ್ಲಿ 31 ಗಡೀಪಾರು ಆಗಿದೆ. ಮಿಕ್ಕಿದ ಅವ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬೌಂಡೌನ್ ಮಾಡಿದ್ದೀವಿ.